ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಾಹುಲ್ ಅಂತ ಹುಬ್ಬಳ್ಳಿಯಿಂದ ಸಂದೇಶವನ್ನ ಕಳುಹಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 17/10/1993, ಸಮಯ 9:13 ಬೆಳಗ್ಗೆ. ಅವರ ಪ್ರಶ್ನೆ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಹುಲ್ ಅವರ ಪ್ರಶ್ನೆ ವಿವಾಹ ಮತ್ತು ವೃತ್ತಿಗೆ ಸಂಬಂಧಿಸಿದಂತ ಪ್ರಶ್ನೆ. ವೃತ್ತಿಯನ್ನ ಮೊದಲಿಗೆ ಗಮನಿಸೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ವ್ಯಯದಲ್ಲಿದ್ದಾನೆ, ನೀಚನಾಗಿದ್ದಾನೆ, ಬಲಹೀನನಾಗಿದ್ದಾನೆ. ರಾಜ್ಯೇಶೇ ವ್ಯಯಭಾವಸ್ಥೆ ಕರ್ಮಹೀನೋ ಭವೇನ್ನರಹ ಅಂತ ಹೇಳುತ್ತೆ. ಏನೊಂದು ಪ್ರಯತ್ನ ಮಾಡಿದ್ರೂ ಅನುಕೂಲ ಆಗೋದಿಲ್ಲ, ಹೋಗಿದ್ದೆಲ್ಲ ವ್ಯರ್ಥವೇ ಆಗುತ್ತೆ, ನಷ್ಟವೇ ಆಗುತ್ತೆ ಅಂತದೊಂದು ಲಕ್ಷಣ ಸೂಚಿಸ್ತಾ ಇದೆ. ಇದಕ್ಕೆ ಏನಪ್ಪ ಪರಿಹಾರ ನೋಡಿ, ಪ್ರತಿ ಭಾನುವಾರ ಭಾನುವಾರ ಈಶ್ವರನ ಸನ್ನಿಧಾನಕ್ಕೆ ಗೋಧಿಯಿಂದ ಅಭಿಷೇಕವನ್ನು ಮಾಡಿಸಿ. ಹೀಗೆ 12 ಭಾನುವಾರಗಳ ಕಾಲ ಮಾಡಿಸಿ. ಅಷ್ಟರೊಳಗಾಗಿ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ವೃತ್ತಿ ಸಂಬಂಧಿ ನೀವು ವಿವಾಹದಕ್ಕೆ ಕೇಳಿದ್ದೀರಿ, ಆ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಒಂದು ಶುಕ್ರ ಅವನು ನೀಚನಾಗಿದ್ದಾನೆ. ಸಪ್ತಮಾಧಿಪತಿ ನೀಚನಾಗಿದ್ದಾಗ, ಸಪ್ತಮ ಸ್ಥಾನದಲ್ಲಿ ಕೇತುವಿದ್ದಾಗ ಅದೇ ಇದೆ ನಿಮ್ಮ ಜಾತಕ ಲಕ್ಷಣ. ಹೀಗಾಗಿ ಕೇತು ಶುಕ್ರರ ಶಾಂತಿಯನ್ನು ಮಾಡಿಸಿ ವಿವಾಹ ಪ್ರಯತ್ನವನ್ನು ಮುಂದುವರಿಸೋದು ಬಹಳ ಒಳ್ಳೆಯದು. ಮೊದಲು ಕೆಲಸ ಭದ್ರ ಮಾಡಿಕೊಳ್ಳಿ, ಆನಂತರದಲ್ಲಿ ವಿವಾಹ ಪ್ರಯತ್ನ ಮಾಡಿ. ಈಶ್ವರನ ಆರಾಧನೆ ಮೊದಲು ಮಾಡಿ, ಅದು ಒಂದು ನಿಮಗೆ ಒಂದು ಕೆಲಸ ಭದ್ರತೆ ಒದಗಿಸಿದ ಮೇಲೆ ಈ ಪ್ರಯತ್ನ ಮಾಡೋದು ಒಳ್ಳೆಯದು. ಚೈತ್ರ ಅಂತ ಮಡಿಕೇರಿಯಿಂದ ಸಂದೇಶವನ್ನ ಕಳುಹಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 3/12/1995, ಸಮಯ 12 ಗಂಟೆ ಮಧ್ಯಾಹ್ನ. ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚೈತ್ರ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರತಕ್ಕಂತ ಪ್ರಶ್ನೆಯಾಗಿದೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ತಮ್ಮದು ಕುಂಭ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಆತ ಕರ್ಮಸ್ಥಾನದಲ್ಲಿದ್ದಾನೆ, ದಿಗ್ಬಲ ಸಹಿತನಾಗಿದ್ದಾನೆ, ಶನೈಶ್ಚರನ ದೃಷ್ಟಿ ಇದೆ. ಹೀಗಾಗಿ ನೀವು ಶನೈಶ್ಚರ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಈಗ ಒಬ್ಬ ದಶಾಭಕ್ತಿಯನ್ನು ಗಮನಿಸ್ಕೊಂಡ್ರೆ, ಈಗ ರವಿದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಗುರುವಿನ ಭಕ್ತಿ ನಡೀತಾ ಇದೆ. ಈಗ ಮೊನ್ನೆಯಿಂದ ಶುರುವಾಗಿದೆ. ಹೀಗಾಗಿ ಈ ಗುರು ನಿಮ್ಮ ಜಾತಕದಲ್ಲಿ ಭಾಗ್ಯದಲ್ಲಿರೋದು ತುಂಬ ಒಳ್ಳೆಯದು. ಇದು ಒಳ್ಳೆಯ ಲಕ್ಷಣ, ಅದೇನು ಯೋಚನೆ ಸಂಶಯ ಬೇಡ. ಆದರೆ ನೀವು ಶನೈಶ್ಚರ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು, ಅದು ಸ್ವಲ್ಪ ವಿಳಂಬಕ್ಕೆ ಕಾರಣವಾಗುತ್ತೆ. ಶನೈಶ್ಚರ ಶಾಂತಿ ಮಾಡಿಸಿ ತಾವು ವಿವಾಹ ಪ್ರಯತ್ನ ಮುಂದುವರಿಸಿ, ಅನುಕೂಲ ಆಗುತ್ತೆ. ಯೋಚನೆ ಮಾಡೋದು ಬೇಡ, ಒಳ್ಳೆಯದಾಗಲಿ. ಶ್ರೀನಿವಾಸ್ ಅಂತ ಕೊಟ್ಟೂರಿನಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 27/7/1967, ಸಮಯ 12:22 ಬೆಳಗ್ಗೆ. ಅವರ ಪ್ರಶ್ನೆ ದಶಾಭುಕ್ತಿ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಜೊತೆಗೆ ಈಗ ಆರೋಗ್ಯದ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶ್ರೀನಿವಾಸ್ ಅವರ ಪ್ರಶ್ನೆ ದಶಾಭುಕ್ತಿಯನ್ನು ತಿಳಿಸಬೇಕು. ಯಾವ ಟೈಮ್ ನಡೀತಾ ಇದೆ ನಿಮಗೆ, ಯಾವ ಗ್ರಹದ ಒಂದು ಸಮಯದಲ್ಲಿ ತಾವಿದ್ದೀರಾ, ಅದು ಬಹಳ ಮುಖ್ಯ. ನೋಡೋಣ. ತಮ್ಮದು ಮೇಷಲಗ್ನವಾಗಿದೆ. ಲಗ್ನಾಧಿಪತಿ ಸಪ್ತಮದಲ್ಲಿ ಕೇತು ಯುಕ್ತನಾಗಿದ್ದಾನೆ. ಇರಲಿ, ಪ್ರಸ್ತುತ ತಮಗೆ ನಡೀತಾ ಇರತಕ್ಕಂಥದ್ದು ರವಿದಶೆಯಲ್ಲಿ ಈಗ ತಮಗೆ ರಾಹುಭುಕ್ತಿ ನಡೀತಾ ಇದೆ. ರವಿದಶೆಯಲ್ಲಿ ರಾಹುಭುಕ್ತಿ ನಡೀತಾ ಇದೆ. ರಾಹು ಲಗ್ನದಲ್ಲೇ ಇರತಕ್ಕಂಥದ್ದು. ರಾಹು ಲಗ್ನದಲ್ಲಿದ್ದರೆ ಊರ್ಧ್ವಾಂಗ ರೋಗಾನ್ವಿತ ಅಂತ ಹೇಳುತ್ತೆ ಶಾಸ್ತ್ರ. ಸ್ವಲ್ಪ ಶಿರೋಭಾಗದಲ್ಲಿ ಟೆನ್ಷನ್ ಮಾಡಿಕೊಳ್ಳೋದು ಸಾಧ್ಯ. ಸಣ್ಣ ಪುಟ್ಟದಕ್ಕೂ ತಲೆ ಕೆಡಿಸ್ಕೊಂಡು ಓದಾಡುವ ಲಕ್ಷಣ ಸೂಚಿಸ್ತಾ ಇದೆ. ಇದಕ್ಕೇನಪ್ಪ ಮಾಡಬೇಕು, ನಾಗ ಪ್ರಾರ್ಥನೆ ಮಾಡಿ. ಹತ್ತಿರದಲ್ಲಿ ಯಾವುದಾದ್ರೂ ನಾಗಮಂದಿರ ಇದ್ದರೆ ನಾಗಪ್ಪ ಸ್ವಾಮಿಗೆ ಹಾಲು ಎರೀತಕ್ಕಂಥದ್ದು, ಹಾಲಿನ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು, ನಾಗರ ಕಟ್ಟೆಗೆ ಹಾಲಿನ ಅಭಿಷೇಕ ಮಾಡ್ತಕ್ಕಂಥದ್ದು, ಅಥವಾ ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ತಕ್ಕಂಥದ್ದು, ಇದೆಲ್ಲ ಬಲವನ್ನು ತಂದುಕೊಡುತ್ತೆ. ಎರಡೂ ಪ್ರಯತ್ನ ಮಾಡಿದ್ರೆ ಇನ್ನೂ ಹೆಚ್ಚಿನ ಫಲ ಇದೆ. ಮಾಡಿ, ಒಳ್ಳೆಯದಾಗಲಿ. ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು. ರೈತ ರೈತೋದ್ಯಮಿ ಆಗಬೇಕು. ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ, ನೀವು ರೈತೋದ್ಯಮಿ ಆಗಿ. ಶ್ರುತಿ ಅಂತ ವಿಜಯಪುರದಿಂದ ಸಂದೇಶವನ್ನ ಕಳುಹಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 5/11/1992, ಸಮಯ 4 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ ವೈವಾಹಿಕ ಜೀವನದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶ್ರುತಿ ಅವರ ಪ್ರಶ್ನೆ ವಿವಾಹದ ಬಗ್ಗೆ ಕುರಿತಾಗಿ ತಿಳಿಸಬೇಕಾಗಿದೆ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ವಿವಾಹದ ಬಗ್ಗೆ ತಿಳಿಸಿ ಅಂದರೆ ನಿಮ್ಮ ಪ್ರಶ್ನೆ ವಸ್ತುತಃ ಸ್ಪಷ್ಟವಾಗಿಲ್ಲ. ವಿವಾಹ ಆಗಬೇಕಾ, ಆಗಿರ್ತಕ್ಕಂಥದ್ದಾ, ಏನು ಅಂತ ಅರ್ಥ ಮಾಡಿಕೊಳ್ಬೇಕು, ಆ ಭಾವ ಹೇಗಿರ್ತದೆ ಅಂತ ನಾನು ಹೇಳಬಲ್ಲೆ. ಈಗ ಮಧ್ಯಮ ಪ್ರಶ್ನೆ ಇದ್ದಾಗ ನಾನು ಮಧ್ಯಮ ಸ್ಥರದಲ್ಲಿ ಉತ್ತರ ಕೊಡಬೇಕಾಗಲ್ಲ. ಹೀಗಾಗಿ ಪ್ರಶ್ನೆ ಮಾಡ್ತಕ್ಕಂಥವ್ರು ನಿಮ್ಮ ಗುರಿ ಏನು, ಸ್ಪಷ್ಟವಾಗಿ ನೀವು ಏನನ್ನು ತಿಳ್ಕೊಳ್ಬೇಕು, ಪ್ರಶ್ನೆನೇ ಬರಿತಾ ಇದ್ದೀರಾ,
ಸ್ಪಷ್ಟವಾಗಿ ಬರೆಯೋಕೇನು ಅಲ್ವಾ ಯಾರಾದರೂ ಪ್ರಶ್ನೆ ಕೇಳೋರಿದ್ದರೆ ಪ್ರಶ್ನೆ ಸ್ಫುಟವಾಗಿರಬೇಕು ನಮ್ಮ ಗುರಿ ವಿವಾಹ ಆಗಬೇಕಾಗಿದೆ ಯಾವಾಗ ಸಾಧ್ಯವಾಗುತ್ತೆ ಅಥವಾ ಏನಾದರೂ ತೊಡಕುಗಳಿದೆಯಾ ಇದನ್ನು ತಿಳಿಸಿ ಅಂದರೆ ಸ್ಪಷ್ಟವಾಗಿ ನಾನು ಉತ್ತರ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಹೌದಲ್ವಾ ಹೀಗಾಗಿ ಪ್ರಶ್ನೆ ಹಾಕೋರು ಸ್ಪಷ್ಟವಾಗಿ ಹೇಳಿ ತುಂಬ ಜಾಣರು ನೀವೆಲ್ಲ ಪದೇ ಪದೇ ಈ ಥರ ಹೇಳಲಿಕ್ಕೆ ನನಗೂ ಬೇಜಾರಾಗುತ್ತೆ ತಾವು ಹೇಳಿಸ್ಕೊಳ್ಬಾರ್ದು ನೋಡೋಣ ಈಗ ನಿಮಗಲ್ಲ ಎಲ್ಲ ಸಾಮೂಹಿಕವಾಗಿ ಹೇಳಿದಂಥ ಒಂದು ಮನವಿ ಇದು ಅರ್ಥ ಆಯ್ತಾ ನೋಡೋಣ ನೋಡಿ ತಮ್ಮದು ಕನ್ಯಾ ಲಗ್ನವಾಗಿದೆ ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ಲಗ್ನದಲ್ಲೇ ಇದ್ದಾನೆ ಗುರು ಹೋರಾ ಸ್ವಾಮಿ ಗುರುಜ್ಞ ವೀಕ್ಷಿತ ಯುತಾನಾನಿಯಶ್ಚೇ ವೀರ್ಯ ಉತ್ಕಟ ಭವತಿ ಅಂತ ಹೋರಾಶಾಸ್ತ್ರ ಹೇಳುತ್ತೆ ಲಗ್ನದಲ್ಲಿ ಗುರುವಿದ್ರೆ ಸಾಕು ಅದು ಬಲ ಅಂತ ಆ ಗುರು ಸಪ್ತಮ ಸ್ಥಾನವನ್ನು ವೀಕ್ಷಿಸ್ತಾನೆ ಅದು ಬಲವೇ ಹೀಗಾಗಿ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಅಂಥ ತೊಡಕುಗಳೇನೂ ಇಲ್ಲ ಕಾಣ್ತಾ ಇಲ್ಲ ಹೀಗಾಗಿ ತಾವು ಅದರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಳ್ಳೆಯದಾಗಲಿ ದಾದಾ ಕಲಂದರ್ ಅಂತ ಬಳ್ಳಾರಿಯಿಂದ ಸಂದೇಶವನ್ನ ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 24/11/2007 ಸಮಯ 8:05 ಬೆಳಗ್ಗೆ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ದಾದಾ ಕಲಂದರ್ ಅವರ ಪ್ರಶ್ನೆ ಶಿಕ್ಷಣದ ಕುರಿತಾಗಿ ತಿಳಿಸಬೇಕಾಗಿದೆ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ತಮ್ಮದು ವೃಶ್ಚಿಕ ಲಗ್ನವಾಗಿದೆ ಲಗ್ನದಿಂದ ದ್ವಿತೀಯದಲ್ಲಿ ಗುರುವಿದ್ದಾನೆ ಪಂಚಮಾಧಿಪತಿಯು ಅವನೇ ಆಗಿದ್ದಾನೆ ಹೀಗಾಗಿ ತುಂಬ ಒಳ್ಳೆಯ ಲಕ್ಷಣ ಇದು ವಾಗ್ಮಿ ಭೋಜನ ಸಾರವಾಂಶ್ಚ ವಿತ್ತೇ ಧನಿ ಕೋವಿದಹ ಅಂತೆಲ್ಲ ಹೇಳುತ್ತೆ ಶಾಸ್ತ್ರದಲ್ಲಿ ದ್ವಿತೀಯದಲ್ಲಿ ಗುರುವಿದ್ದರೆ ಇಂಥದ್ದೊಂದು ಫಲ ಹೀಗಾಗಿ ಇದು ಲಗ್ನದ ಹಿಂದೆ ಅಥವಾ ಮುಂದೆ ಶುಭಗ್ರಹಗಳಿದ್ದರೆ ಜೀವನದ ಉನ್ನತಕ್ಕೆ ತಗೊಂಡು ಹೋಗುತ್ತದು ಅಥವಾ ಚಂದ್ರನ ಹಿಂದೆ ಮುಂದೆ ಆದರೂ ಶುಭಗ್ರಹಗಳಿದ್ದಾಗ ಅದು ಏಳಿಗೆಗೆ ಕಾರಣವಾಗುತ್ತೆ ಅನ್ನೋದನ್ನು ನನ್ನ ಪೂಜ್ಯ ಗುರುಗಳಾದ ಮಂಜುನಾಥ್ ಶರ್ಮಾಜಿಯವರು ಆಗಾಗ ಹೇಳ್ತಾ ಇದ್ದರು ಇದೆಲ್ಲ ಕೆಲವು ಈ ಗ್ರಂಥಗಳಲ್ಲಿ ಇಲ್ಲದೆ ಇರತಕ್ಕಂಥದ್ದು ಅನುಭವಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಗುರುಗಳಿಗೆ ಈಗ 90 ವರ್ಷ ಹೀಗಾಗಿ ಅವರ ಅನುಭವ ಬಹಳ ದೊಡ್ಡದು ಅವರ ಅನುಭವದಲ್ಲಿ ಬಂದಂಥ ಎಷ್ಟೋ ಮಾತುಗಳನ್ನು ನನಗೆ ಪಾಠ ಮಾಡುವಾಗ ಹೇಳಿದ್ದಾರೆ ಇದು ಕೃತಿಯಲ್ಲಿಲ್ಲ ಆದರೆ ಅನುಭವಕ್ಕೆ ಬಂದಿದೆ ಅನ್ನೋದು ಹಾಗಾಗಿ ಇದು ಒಳ್ಳೆಯ ಲಕ್ಷಣ ನಿಮ್ಮ ಜಾತಕದಲ್ಲಿ ಅಂಥದ್ದೊಂದಿದೆ ಹೀಗಾಗಿ ಚೆನ್ನಾಗಿದೆ ತಾವು ಟೀಚಿಂಗ್ ಲೈನ್ ಆಯ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಪ್ರಯತ್ನ ಮಾಡಿ ಒಳ್ಳೆಯ ಪ್ರೊಫೆಸರ್ ಆಗಬಹುದು ಒಳ್ಳೆಯ ಮಾತುಗಾರ ಗುರು ದ್ವಿತೀಯದಲ್ಲಿದ್ದರೆ ಅವರು ಮಾತಾಡಿದ್ರೆ ಅದು ಗಂಭೀರವಾಗಿರುತ್ತೆ ಮತ್ತು ಅದಕ್ಕೆ ಹಲವು ಅರ್ಥಗಳಿರುತ್ತೆ ಅರ್ಥಪೂರ್ಣವಾಗಿರುತ್ತೆ ಈ ಲಕ್ಷಣ ಇದೆ ತಾವು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಖಂಡಿತ ಒಳ್ಳೆಯ ಟೀಚರ್ ಅನ್ನಿಸ್ಕೊಳ್ತೀರಾ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಶಾಸ್ತ್ರಿಗಳ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ರಿ ಇನ್ನು ವೀಕ್ಷಕರೇ ನೀವು ಕುತೂಹಲದಿಂದ ಕಾಯ್ತಾ ಇರುವಂತಹ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ ವಿರಾಮದ ನಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರೈತರ ಏಳಿಗೆಗಾಗಿ 500 ಜನ ಸಾಧಕರ ರೈತರು ನಿಮಗೆ ಸಾಧನೆಯ ಪಾಠ ಮಾಡ್ತಾರೆ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್